ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧ್ವನಿ. ನಾನು 6ನೇ ತರಗತಿಯ ವಿದ್ಯಾರ್ಥಿನಿ. ನನ್ನ ಶಾಲೆಯ ಹೆಸರು ಹೋಲಿ ಏಂಜಲ್ಸ್ ಪ್ರೌಢಶಾಲೆ. ಇಂದು ವಚನಮೇಳ ಎಂಬ ಕಾರ್ಯಕ್ರಮ ನಡೆಸುತ್ತಿದ್ದೇವೆ. ಇಂದು ನಾನು ಲಕ್ಕಮ್ಮನಾಗಿ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ನಾನು ಇವತ್ತು ನನ್ನ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಲು ಇಚ್ಛಿಸುತ್ತೇನೆ. ನನ್ನ ಹೆಸರು ಲಕ್ಕಮ್ಮ. ನನ್ನ ಜನನ 1960ರಲ್ಲಿ ಜನಿಸಿದ್ದೇನೆ. ನಾನು ಬಸವಣ್ಣನವರ ಸಮಕಾಲೀನವಳು. ನಾನು ಕಾಯಕಯೋಗಿ ಮಾರಯ್ಯನವರ ಧರ್ಮಪತ್ನಿ. ಬಸವಣ್ಣನವರ ವಚನವನ್ನು ಕೀರ್ತಿಯನ್ನು ಕೇಳಿದ ನಾನು ಕಲ್ಯಾಣಕ್ಕೆ ಬಂದು ನೆಲೆಸುತ್ತೇನೆ. ನಾನು ದಲಿತ ಕುಟುಂಬದ ಸ್ವಾಭಿಮಾನಿ ಹೆಣ್ಣು ಮತ್ತು ಬಡತನವೆಂಬ ದಿವ್ಯ ಅನುಭವವೇ ನನ್ನಲ್ಲಿ ಸೂಕ್ಷ್ಮ ಚಿಂತೆ ಮತ್ತು ಗಾಂಭೀರ್ಯದ ಬದುಕನ್ನು ಕಲಿಸಿತು. ಲಕ್ಕಮ್ಮನಾದ ನಾನು ಕಾಯಕ ಮಾಡಿ ಜನರಿಗೆ ನೀಡಿ ಬದುಕಬೇಕು ಎಂಬುವುದು ನನ್ನ ನಿಲುವು ಆಗಿತ್ತು. ಹೊರತು ಹೆಚ್ಚೆಚ್ಚು ಶೇಖರಿಸಬಾರದು ಎಂಬ ನಿಲುವಿನವಳು. ಮಹಾಮನೆ ಅಂಗಳದಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ಜಂಗಮ್ಮ ದಾಸೋಹ ನಡೆಸುತ್ತಿದ್ದೆನು. ಆ ಒಂದು ಬೊಗಸೆ ಅಕ್ಕಿಯಲ್ಲೇ 180,000 ಜನರಿಗೆ ಜಂಗಮ್ಮ ದಾಸೋಹವನ್ನು ನಡೆಸುತ್ತಿದ್ದೇನು. ಇದರ ಹಿಂದೆ ಒಂದು ದೊಡ್ಡ ಕತೆ ಇದೆ. ಅದನ್ನು ನಾನು ನಿಮ್ಮೆಲ್ಲರ ಮುಂದೆ ಹೇಳಲು ಇಷ್ಟಪಡುತ್ತೇನೆ. ಗಮನವಿಟ್ಟು ಕೇಳಿರಿ. ಮಹಾಮನೆ ಅಂಗಳದಲ್ಲಿ ಮತ್ತು ಬೀದಿಯಲ್ಲಿ ದೇವಸ್ಥಾನದ ಸುತ್ತಮುತ್ತಲು ಇರುವೆಯ ಗೂಡಿಗೆ ಅಕ್ಕಿ ಹಾಕಿರುವುದನ್ನು ಕಂಡು ನಾನು ಮತ್ತು ನನ್ನ ಪತಿಯು ಆ ಅಕ್ಕಿಯನ್ನು ಆಯ್ದುಕೊಂಡು ಬಂದು ಆ ಅಕ್ಕಿಯನ್ನು ಆಯ್ದು ಆ ಅಕ್ಕಿಯನ್ನು ಅನ್ನವನ್ನು ಮಾಡಿ ಜಂಗಮ್ಮ ದಾಸೋಹ ನಡೆಸುತ್ತಿದ್ದೇನೆ. ಇದರಿಂದ ನನಗೆ ಮತ್ತು ನನ್ನ ಪತಿಗೆ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಯ್ಯ ಅನ್ನುವಂಥ ಹೆಸರು ಹೀಗೆ ಬಂದಿತು. ಇಂತಹ ಕಾಯಕವನ್ನು ಮಾಡುತ್ತಿರುವ ನಾನು ನನ್ನ 25ಕ್ಕಿಂತ ಹೆಚ್ಚು ವಚನಗಳು ಲಭ್ಯವಿದೆ. ಅದರಲ್ಲಿ ನಾನು ಒಂದು ವಚನವನ್ನು ಹೇಳುತ್ತೇನೆ. ಆಸೆ ಎಂಬುವುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ರೋಷವೆಂಬುವುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಖ್ಯ ಆಸೆ ನಿಮಗೇಕೆ? ಶಿವನ ಅಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರವಯ್ಯ. ಎಲ್ಲರಿಗೂ ಧನ್ಯವಾದಗಳು.